ಕಸ್ಟಮರ್ಸ್ ನಮ್ಮ ಹತ್ರ ಚೆನ್ನಾಗಿರೋ ಮರಿ ಇರೋದ್ರಿಂದ ಕಸ್ಟಮರ್ಸ್ ಬಂದು ತಗೊಂಡೋಗ್ತಾ ಇದ್ರು. ಅದೇ ಒಂದು ವ್ಯಾಕ್ಸಿನ್ ಮಾಡ್ಬಿಟ್ಟು ಡಿವರ್ಮಿಂಗ್ ಮಾಡ್ಬಿಟ್ಟು ಅದ್ರ ಜೊತೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಡಾಕ್ಟರ್ ಕಡೆಯಿಂದ ಎಲ್ಲ ಪರ್ಫೆಕ್ಟ್ ಇದೆ ಅಂತ. ಇಲ್ಲಿ ನೋಡೋಕೋರೆ ಗೋಲ್ಡನ್ ರಿಟ್ರೀವರ್ ಅಲ್ಲ, ತುಂಬಾ ಒರಿಜಿನಲ್ ಕ್ವಾಲಿಟಿ ಆಗಿ ಇಟ್ಟಿದ್ದಾರೆ. ಕಸ್ಟಮರ್ ಹಾಸ್ಪಿಟಲ್ ಅಲ್ಲಿ ಎತ್ಕೊಂಡು ಹೋಗಿ ನೋಡ್ಬಿಟ್ಟು ತಗೊಳ್ತೀನಿ ಅಂದ್ರೆ ಅಲ್ಲೇ ತಗೋಬಹುದು. ಎಲ್ಲ ಡಾಕ್ಟರ್ ಹತ್ರ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಗೋಬಹುದು. ನಾನು ಔಟ್ ಆಫ್ ಕಂಟ್ರಿ ಇಂದನು ಒಂದ್ 5-6 ನಾಯಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ರಷ್ಯಾ ಇಂದ ತಂದಿದೀವಿ, ಮತ್ತೆ ಯುಕ್ರೇನ್ ಇಂದ ತಂದಿದೀವಿ, ಚೈನಾ ಇಂದ ತಂದಿದೀವಿ, ಬ್ರೆಜಿಲ್ ಇಂದ ತಂದಿದೀವಿ. ಏನ್ ಹೇಳಿದ್ರು ನಿಮ್ಗೆ ಬೇಗ ಕಲಿತಾವೆ, ಫಾಸ್ಟ್ ಆಗಿ ಕಲಿತಾವೆ. ಇವನು ಬ್ರೆಜಿಲ್ ಇಂದ ಇವಾಗ ಜಸ್ಟ್ ಒಂದು 2 weeks ಆಯ್ತು. ಬಂದ್ಬಿಟ್ಟು ರಷ್ಯನ್ ಚಾಂಪಿಯನ್, ರಷ್ಯನ್ ಜೂನಿಯರ್ ಚಾಂಪಿಯನ್, ಮತ್ತೆ ಇಂಡಿಯನ್ ಚಾಂಪಿಯನ್. ಸೊ ಹಂಗೆ 3 ಕಂಟ್ರಿ ಚಾಂಪಿಯನ್ ಇವನು. ಎಲ್ಲ ಮೇಟ್ ಮಾಡ್ತಾರೆ, ಹೋಗಿ ಎಲ್ಲಂದ್ರೆ ಅಲ್ಲಿ ಮೇಟ್ ಮಾಡ್ತಾರೆ, ಅದೆಲ್ಲ ನಾವು ಮಾಡಲ್ಲ. ನಮ್ಮ ಹತ್ರ ಏನು ಮೇಲು ಫಿಮೇಲ್ ಇದ್ರೆ ಅದನ್ನ ಜೆನೆಟಿಕ್ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಬ್ರೀಡ್ ಮಾಡಲ್ಲ ನಾವು. ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಹೌದೌದು, ಒಂದು ಒರಿಜಿನಲ್ ಆಗಿ ನೀವು ಬೆಳೆಸ್ತಿರೋದು ಗೊತ್ತಾಗತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಹ್ಯಾಪಿ ಗೋಲ್ಡನ್ ಡ್ರೀಮ್ ಕೆನಲ್ ಅಂತ ಅನ್ಬಿಟ್ಟು ಒಂದು ಡಾಗ್ ಕೆನಲ್ ಗೆ ಬಂದಿದೀವಿ ಗೈಸ್. ಇಲ್ಲಿ ನೋಡೋಕೋರೆ ಗೋಲ್ಡನ್ ರಿಟ್ರೀವರ್ ಅಲ್ಲ, ತುಂಬಾ ಒರಿಜಿನಲ್ ಕ್ವಾಲಿಟಿ ಆಗಿ ಇಟ್ಟಿದ್ದಾರೆ. ಅಂಡ್ ಕ್ರಾಸ್ ಬ್ರೀಡ್ ಏನು ಇಲ್ಲ, ಪ್ಯೂರ್ ಆಗಿ ಒರಿಜಿನಲ್ ಬ್ರೀಡ್. ಅಂಡ್ ಫಾರಿನ್ ಡಾಗ್ಸ್ ಎಲ್ಲ ಇದೆ. ಸೊ ಒಳಗೋಗ್ಬಿಟ್ಟು ಅವ್ರ ಹತ್ರನೇ ಮಾತಾಡ್ಸೋಣ. ಸೊ ಒರಿಜಿನಲ್ ಆಗಿ ಗೋಲ್ಡನ್ ರಿಟ್ರೀವರ್ ಎಲ್ಲ ಇವ್ರು ಸೇಲ್ ಮಾಡ್ತಾರೆ. ಸೊ ಸೂಪರ್ ಆಗಿದೆ, ನಾನು ನೋಡ್ಕೊ ಬಂದೆ. ಸೊ ನಿಮ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಸೊ ನೀವ್ ಇನ್ ಕೇಸ್ ಡಾಗ್ ಲವರ್ಸ್, ಪೆಟ್ ಲವರ್ಸ್ ಆಗಿದ್ರೆ ಖಂಡಿತ ವಿಡಿಯೋನ ಮಿಸ್ ಮಾಡ್ದೆ ನೋಡಿ. ಒಳಗೋಗ್ಬಿಟ್ಟು ನಾವು ಆ ಡಾಗ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಜಯಚಂದ್ರ ಅಂತ. ಹ್ಯಾಪಿ ಗೋಲ್ಡನ್ ಡ್ರೀಮ್ ಕೆನಲ್. ಹ್ಯಾಪಿ ಗೋಲ್ಡನ್ ಡ್ರೀಮ್ ಕೆನಲ್. ಸೊ ಸೂಪರ್ ಸರ್, ಆಕ್ಚುಲಿ ನೋಡೋಕೋರು ನಿಮ್ ಫಾರ್ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಯಾವ ತರ ಡಾಗ್ಸ್ ಎಲ್ಲ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಗೋಲ್ಡನ್ ರಿಟ್ರೀವರ್ ಮಾತ್ರ ಇರೋದು. ಗೋಲ್ಡನ್ ರಿಟ್ರೀವರ್ ಅಲ್ಲಿ ಬಂದ್ಬಿಟ್ಟು 6-7 types ಇದಾವೆ. ಅದ್ರಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಇಂಗ್ಲಿಷ್ ಟೈಪ್ ಮತ್ತೆ ಅಮೆರಿಕನ್ ಟೈಪ್ಸ್ 2 types ಇದಾವೆ. ಓಕೆ ಓಕೆ. ಸೊ ಇದು ಗೋಲ್ಡ್ ಎಲ್ಲ ಬಂದ್ಬಿಟ್ಟು ಅಮೆರಿಕನ್ ಟೈಪ್. ಸೊ ಗೋಲ್ಡ್ ಇರೋದಲ್ಲ ಅಮೆರಿಕನ್ ಅಮೆರಿಕನ್ ಟೈಪ್. ಸೊ ವೈಟ್ ಇಲ್ಲಿದೆ ನೋಡಿ, ವೈಟ್ ಕಲರ್ ಬಂದ್ಬಿಟ್ಟು ಇಂಗ್ಲಿಷ್ ಟೈಪ್. ವೈಟ್ ಕಲರ್ಸ್ ಎಲ್ಲ ಇಂಗ್ಲಿಷ್ ಎರಡು ರಿಟ್ರೀವರ್. ಸೊ ಅದರಲ್ಲಿ ಬ್ರೀಡ್ ಬೇರೆ ಇರುತ್ತೆ, ಅಮೆರಿಕನ್ ಮತ್ತೆ ಗೋಲ್ಡನ್ ಇಂಗ್ಲಿಷ್. ಸರಿ ಸರಿ. ಸೊ ಇದೆಲ್ಲ ಹೇಗೆ ಬೆಳೆಸ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಸೊ ಇದೆಲ್ಲ ಬಂದ್ಬಿಟ್ಟು ನಾವು 16-17 months ಆದ್ಮೇಲೆ ಫಿಮೇಲ್ ಈಟ್ ಸೈಕಲ್ ಬಂದಾಗ ಮೇಲ್ಗೂ ಫಿಮೇಲ್ಗೂ ಕ್ರಾಸ್ ಮಾಡಿ ತೆಗಿತೀವಿ. ಅದು ಡಿಫ್ರೆಂಟ್ ಲೈನ್ಸ್ ಇರೋದು ನೋಡ್ಬಿಟ್ಟು ಅಮೆರಿಕನ್ಗೂ ಯುರೋಪಿಯನ್ಗೂ ನಾವು ಮಿಕ್ಸ್ ಮಾಡಿ ಇದು ಮಾಡಲ್ಲ. ಅಂದ್ರೆ ಇಂಗ್ಲಿಷ್ ಲೈನ್ಸ್ ಇಂಗ್ಲಿಷ್ ಲೈನ್ಸ್ ಮಾಡ್ತೀವಿ, ಅಮೆರಿಕನ್ ಅಮೆರಿಕನ್ ಲೈನ್ಸ್ ಮಾಡ್ತೀವಿ. ಸೊ ಅದಕ್ಕೂ ಅದಕ್ಕೂ ಇದಕ್ಕೂ ಕ್ರಾಸ್ ಮಾಡಲ್ಲ? ಇಲ್ಲ ಇಲ್ಲ, ಬೇರೆ ಬೇರೆ, ಅದು ಕ್ರಾಸ್ ಬ್ರೀಡ್ ಆಗತ್ತೆ, ಅದರ ಮಾಡೋದಿಲ್ಲ. ಸರಿ ಸರಿ. ಸೊ ಇದನ್ನೆಲ್ಲ ಒರಿಜಿನಲ್ ಆಗಿ ಗೋಲ್ಡನ್ ರಿಟ್ರೀವರ್ ಅಂತಂದ್ರೆ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಗೆ ಬ್ರೀಡ್ ಮಾಡ್ತೀರಾ, ಅಂಡ್ ಅಮೆರಿಕನ್ ಅಂತಂದ್ರೆ ಅಮೆರಿಕನ್ ಬ್ರೀಡ್ ಮಾಡ್ತೀರಾ? ಸೊ ಇದಕ್ಕೂ ಇದಕ್ಕೂ ಏನು ಮ್ಯಾಚಿಂಗ್? ಇಲ್ಲ ಇಲ್ಲ. ಓ ಸೂಪರ್ ಸೂಪರ್. ಅಂಡ್ ನಿಮ್ಮ ಕೆನಲ್ ಬಗ್ಗೆ ಹೇಳಿ, ಯಾವಾಗ ಸ್ಟಾರ್ಟ್ ಆಗಿದ್ದು? ನಮ್ಮ ಕೆನಲ್ ಆಲ್ಮೋಸ್ಟ್ 15 years ಇಂದ ಮಾಡ್ತಾ ಇದೀವಿ. ನಾನು ಆಕ್ಚುಲಿ ಒಂದು ಡಾಗ್ ತಗೊಂಡು ಅದು ಇಷ್ಟ ಆಗಿ ಹಂಗೇನೆ ನಾರ್ಮಲ್ ಆಗಿ ಮನೆಯಲ್ಲೇ ಬೆಳೆಸ್ಕೊಳ್ತಾ ಇದೆ. ಸೊ ಹಂಗೆ ಬ್ರೀಡ್ ಆಗ್ತಾ ಇದೆ, ಹಂಗೆ ಕಸ್ಟಮರ್ಸ್ ನಮ್ಮ ಹತ್ರ ಚೆನ್ನಾಗಿರೋ ಮರಿ ಇರೋದ್ರಿಂದ ಕಸ್ಟಮರ್ಸ್ ಬಂದು ತಗೊಂಡೋಗ್ತಾ ಇದ್ರು. ನಾನು ಔಟ್ ಆಫ್ ಕಂಟ್ರಿ ಇಂದನು ಒಂದು 5-6 ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ರಷ್ಯಾ ಇಂದ ತಂದಿದೀವಿ, ಮತ್ತೆ ಯುಕ್ರೇನ್ ಇಂದ ತಂದಿದೀವಿ, ಚೈನಾ ಇಂದ ತಂದಿದೀವಿ, ಬ್ರೆಜಿಲ್ ಇಂದ ತಂದಿದೀವಿ. ಇವನ್ ಬಂದ್ಬಿಟ್ಟು ಯುಕ್ರೇನ್ ಇಂಪೋರ್ಟ್. ಯುಕ್ರೇನ್ ಇಂಪೋರ್ಟ್ ಇವನು. ಅವನ್ ಬಂದ್ಬಿಟ್ಟು ಬ್ರೆಜಿಲ್ ಇಂಪೋರ್ಟ್. ಬಾ, ಇವನು ಬ್ರೆಜಿಲ್ ಇಂದ ಇವಾಗ ಜಸ್ಟ್ ಒಂದು 2 weeks ಆಯ್ತು, ಬ್ರೆಜಿಲ್ ಇಂದ ತಂದ್ಕೊಂಡಿದೀವಿ. ಓಕೆ ಓಕೆ. ಎಷ್ಟು ಇಯರ್ಸ್ ಇವ್ರಿಗೆಲ್ಲ? ಇವನಿಗೆ 3 years ಆಗಿದೆ, ಅವನಿಗೆ 14 months ಆಗಿದೆ. ಅದೇ ಇವನ್ ಇಂಗ್ಲಿಷ್ ಟೈಪ್, ಅವನು ಅಮೆರಿಕನ್ ಟೈಪ್. ಸರಿ ಸರಿ. ತುಂಬಾ ದೊಡ್ಡದಾಗಿ ಬಂದಿದೆ, ತುಂಬಾ ಒಳ್ಳೆ ಚಾಂಪಿಯನ್ ಲೈನ್ಸ್ ಇಂದ ಬಂದಿರೋದು, ಇವಾಗ ಎತ್ಕೊಂಡ್ ಬಂದಿರೋದು ನಾವು ಅಲ್ಲಿಂದ. ಓಕೆ ಓಕೆ. ಲುಕ್ಸ್ ಫ್ರೆಶ್, ತುಂಬಾ ಫ್ರೆಶ್ ಆಗಿದೆ ನೋಡೋಕೆ. ಇವನ್ ಬಂದ್ಬಿಟ್ಟು ರಷ್ಯನ್ ಇಂಪೋರ್ಟ್, 3 countries ಚಾಂಪಿಯನ್ ಆಗಿದ್ದಾನೆ. ಸೊ ನಾವು ತಗೋ ಬಂದಿದ್ದೀವಿ 2013 ಅಲ್ಲಿ. ಸಾರಿ, ಸೊ 3 countries ಚಾಂಪಿಯನ್ ಅಂತ ಹೇಳ್ತಿರಲ್ಲ, ಹಾಗಂದ್ರೆ ಏನು ಸರ್? ಅಲ್ಲಿ ನಮ್ಗೆ ನಾಯಿ ಅಲ್ಲೇ ಪರ್ಚೇಸ್ ಮಾಡಿ ನಾವು ಇಂಡಿಯಾದಲ್ಲಿ ಹಿಂಗೆ ಒಂದು ಇಂಡಿಯಾದಲ್ಲಿ ಇದು ಮಾಡ್ಬೇಕಂದ್ರೆ 1 country ಚಾಂಪಿಯನ್ ಆಗತ್ತೆ. ಸೊ ಇವನ್ ಬಂದ್ಬಿಟ್ಟು ರಷ್ಯನ್ ಚಾಂಪಿಯನ್, ರಷ್ಯನ್ ಜೂನಿಯರ್ ಚಾಂಪಿಯನ್, ಮತ್ತೆ ಇಂಡಿಯನ್ ಚಾಂಪಿಯನ್.
ಸೊ ಹಂಗೆ ತ್ರೀ ಕಂಟ್ರಿ ಚಾಂಪಿಯನ್ ಇವನು. ಸೂಪರ್ ಸೂಪರ್. ಸೊ ರಷ್ಯಾದಿಂದ ತಗೋ ಬಂದಿದ್ದು ಅಲ್ಲೇ ಚಾಂಪಿಯನ್. ಇವನಿಗೆ ಇವಾಗ ಇವಾಗ ನೈನ್ ಇಯರ್ಸ್ ಆಗಿದೆ. ನೈನ್ ಇಯರ್ಸ್ ಆಗಿದೆ. ಸೊ ತುಂಬಾ ನಿಮ್ಗೆ ನೋಡಿ ಅನಾಟಮಿ ಎಲ್ಲ ತುಂಬಾ ಚೆನ್ನಾಗಿರ್ತಾನೆ. ಇವನ್ ಮರಿ ಎಲ್ಲ ತುಂಬಾ ಚೆನ್ನಾಗಿ ಹುಟ್ಟಿಸ್ತಾನೆ ನೋಡಿ. ಅದೆಲ್ಲ ಅವನದೇ ಮರಿ, ಎರಡು ಮರಿನೂ ಆ ಕಡೆ ಲಾಸ್ಟ್ ಅಲ್ಲಿ ಇರೋದು ಅವನದೇನೆ. ಹಾ, ಸೊ ಇವನು ಬಂದ್ಬಿಟ್ಟು ಬಾಸ್ನಿಯಾ ಅರ್ಜಿಗವಾ ಇಂದ ತಂದಿದೀವಿ ನಾವು. ಬಾಸ್ನಿಯಾ ಅರ್ಜಿಗವಾ ಅಂತ ಯುಕ್ರೇನ್ ಕಂಟ್ರೀಸ್, ಯುಕ್ರೇನ್ ಅಲ್ಲಿಂದ ತಂದಿದೀವಿ. ಸೊ ಇವನು ಚೈನಾದಿಂದ ತಂದಿರೋದು. ಇವನಿಗೊಂದು 14 months ಆಗಿದೆ. ಮಾರ್ಕೋ ಅಂತ ಹಿಂಡಿ ಹೇ ಕಮನ್ ಹಿಂಡಿ. ಓಕೆ, ನೈನ್ ಇಯರ್ಸ್ ಆದ್ರೆ ಆಕ್ಟಿವ್, ತುಂಬಾ ಆಕ್ಟಿವ್ ಇದಾನೆ, ತುಂಬಾ ಆಕ್ಟಿವ್ ಇರ್ತಾನೆ, ಒಳ್ಳೆ ಮಗು ತರ. ತಗೊಂಡ್ ಕೊಡ್ತಾನೆ ಅಲ್ಲ. ಏಯ್ ಸುಮ್ನೆ ಇರೋ, ಸುಮ್ನೆ ಇರೋ. ಎಸ್ ಕಮ್ ಆನ್ ಗುಡ್ ಬಾಯ್. ಮಾರ್ಕೋ, ಹೇ ಮಾರ್ಕೋ, ಗುಡ್ ಬಾಯ್. ನೋ ನೋ ಬೇಬಿ, ಫುಲ್ ಡೀಸೆಂಟ್ ಆಗಿದ್ದಾರೆ. ಅದೇ ಏನು ಇಲ್ಲ, ಗೋಲ್ಡನ್ ರಿಟ್ರೀವರ್ ಬಂದ್ಬಿಟ್ಟು ನಿಮ್ಗೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರತ್ತೆ. ಅದಕ್ಕೆ ಜನ ತುಂಬಾ ಇಷ್ಟಪಡ್ತಾರೆ. ಇವಕ್ಕೆ ಬಂದ್ಬಿಟ್ಟು ಏನ್ ಹೇಳಿದ್ರು ಬೇಗ ರೆಕಮೆಂಡ್ ಮಾಡಿ, ಅವಕ್ಕೆ ಏನ್ ಹೇಳಿದ್ರು ನಿಮ್ಗೆ ಬೇಗ ಕಲಿತಾವೆ, ಫಾಸ್ಟ್ ಆಗಿ ಕಲಿತಾವೆ. ಬೇರೆ ನಾಯಿ ತರ ಹೋಗ್ಬಿಟ್ಟು ಕಚ್ಚೋದು ಇದು ಮಾಡೋದು ಅದೆಲ್ಲ ಇರಲ್ಲ. ಕ್ಯಾರೆಕ್ಟರ್ ಮಾತ್ರ ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ ಗೋಲ್ಡನ್ ರಿಟ್ರೀವರ್. ಸೊ ಅದು ಒಂಥರ ಮಗು ತರ ಮುದ್ದಾಗಿ, ಟ್ರೈನಿಂಗ್ ತುಂಬಾ ಈಸಿ ಆಗತ್ತೆ, ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ, ತುಂಬಾನೇ ನಮ್ಗೆ ಲವ್ ಬೇಸ್ಡ್ ಆಗಿರತ್ತೆ ಅಂತ ಹೇಳ್ತಾರೆ. ನಿಮ್ಗೆ ನೋಡಿ ಈ ಶೇಡ್ಸ್, ಆ ಶೇಡ್, ಒಬ್ಬೊಬ್ರು ಆ ಶೇಡ್ ತುಂಬಾ ಇಷ್ಟಪಡ್ತಾರೆ, ಒಬ್ಬೊಬ್ರು ಈ ಶೇಡ್ ತುಂಬಾ ಇಷ್ಟಪಡ್ತಾರೆ. ಬಟ್ ನಮ್ಮ ಹತ್ರ ಬಂದ್ಬಿಟ್ಟು ಇವನ್ನ ವೈಟೇ ಜಾಸ್ತಿ ಇರುತ್ತೆ. ಬಾಬು ಮಾಡ್ ಕಮ. ನಿನ್ಗೆ ಹೆಸರು? ಬೂಮರ್. ಬೂಮರ್, ಬೂಮರ್ ಹಾಯ್. ಎಷ್ಟು ಮಂತ್ಸ್ ಹೇಳಿದ್ರೆ ಇವನಿಗೆ? ಇವನಿಗೆ ಬಂದ್ಬಿಟ್ಟು 2.5 ವರ್ಷ ಆಗಿದೆ. ವಾ ಸಖತ್ ಕೊಯ್ಡ್ ಆಗಿದನಲ್ಲ. ಏನು ನೋಡಿ, ಬಾಲ್ ಏನಾದರೂ ಎತ್ಕೊಂಡ್ರೆ ಹಂಗೇನೆ ಹಿಂಗೆ ನಿಲ್ತಾನೆ. ಓ ಅಲ್ಲ, ಹಂಗೆ ಅಟೆನ್ಷನ್ ನೋಡ್ತಾ ಇದ್ದಾನೆ ಎಲ್ಲಿ ಹೋಗುತ್ತೆ ಬಾಲು ಅಂತ. ಇಟ್ ಬಾಯ್. ಸರ್, ಇವಾಗ ಪಪ್ಪೀಸ್ ತಗೋತಾರೆ ಒಂದು 35 days, ನೀವು ಹೇಳಿದ್ರೆ 35 days, 50 days, ಯಾವ ತರ ಕೊಡ್ತೀರಾ? 50 days ಪಪ್ಪಿ ಕೊಡ್ತೀವಿ. ಅದೇ ಒಂದು ವ್ಯಾಕ್ಸಿನ್ ಮಾಡ್ಬಿಟ್ಟು, ಡಿವರ್ಮಿಂಗ್ ಮಾಡ್ಬಿಟ್ಟು, ಅದ್ರ ಜೊತೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಡಾಕ್ಟರ್ ಕಡೆಯಿಂದ, ಎಲ್ಲ ಪರ್ಫೆಕ್ಟ್ ಇದೆ ಅಂತ ಪರ್ಫೆಕ್ಟ್ ಸರ್ಟಿಫಿಕೇಟ್ ಒಂದು ಕೊಡ್ತೀವಿ. ಸೊ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ, ಕಸ್ಟಮರ್ ಹಾಸ್ಪಿಟ್ಲಲ್ಲಿ ಎತ್ಕೊಂಡೋಗಿ ನೋಡ್ಬಿಟ್ಟು ತಗೊಳ್ತೀನಿ ಅಂದ್ರೆ ಅಲ್ಲೇ ತಗೋಬಹುದು. ಎಲ್ಲ ಡಾಕ್ಟರ್ ಹತ್ರ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಗೋಬಹುದು. ಸೊ ಆ ಪಪ್ಪಿಗೆ ನಾವು ಆ ಸ್ಟೇಜ್ ಅಲ್ಲಿ ಯಾವ ಫುಡ್ ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದಕ್ಕೆ ಒಂದೊಂದು ಕೊಡ್ತೀವಿ. ಆರೋಜಿನ್ ಅಂತ ಬರುತ್ತೆ, ರಾಯಲ್ ಕೆನೆನ್ ಅಂತ ಬರುತ್ತೆ, ನಿಮಗೆ ಪೆಡಿಗ್ರಿ ಅಂತ ಬರುತ್ತೆ. ಯಾವ ಫುಡ್ ಫೀಡ್ ಮಾಡ್ತಾ ಇದ್ದೆ ಅದನ್ನೇ ಕಂಟಿನ್ಯೂ ಮಾಡಬೇಕು. ಸೊ 3 months ವರ್ಗೂ ಪಪ್ಪಿಯಿಂದ ಹಿಡಿದು 3 months, 50 days ಇಂದ 3 months ವರ್ಗೂ ಒಂದು ಫುಡ್, ಆಮೇಲೆ ಜೂನಿಯರ್, ಆಮೇಲೆ ಅಡಲ್ಟ್, ಈ ತರ ಕಸ್ಟಮರ್ಗೆ ನಾವು ಹಂಗೆ ಯಾವ ಸ್ಟೇಜ್ ಅಲ್ಲಿ ಏನೇನ್ ಫುಡ್ ಬೇಕೋ ಎಲ್ಲ ಕಸ್ಟಮರ್ಗೂ ನಾವು ಫಾಲೋ ಎಲ್ಲ ಇರ್ತೀವಿ, ಫಾಲೋ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ಹೇಳ್ತೀವಿ ಯಾವ ಸ್ಟೇಜ್ ಅಲ್ಲಿ ಯಾವ ತರ ಕೊಡ್ಬೇಕು ಅನ್ನೋದು ಹೇಳ್ತೀವಿ. ನಮ್ ತುಂಬಾ ಕಸ್ಟಮರ್ಸ್ ಇದ್ರೆ ಅವ್ರಿಗೆ ಬೇಕಾಗಿರೋದಿದ್ರೆ ಅವ್ರು ನನಗೆ ಫೋನ್ ಮಾಡೇ ಮಾಡ್ತಾರೆ. ಸೊ ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ, ಎಲ್ಲದಕ್ಕೂ ಕೊಡ್ತೀವಿ. ಯಾವ ಸ್ಟೇಜ್ ಅಲ್ಲಿ ಯಾವ ವ್ಯಾಕ್ಸಿನ್, ಆಮೇಲೆ ವ್ಯಾಕ್ಸಿನ್ಸ್ ಎಲ್ಲ ಇರುತ್ತೆ ಇದಕ್ಕೆ. 3 vaccination, 4 months, 5 months ವರೆಗೂ ನಿಮ್ಗೆ ವ್ಯಾಕ್ಸಿನ್ ಇರುತ್ತೆ, 3 vaccines. ಅದಾದ್ಮೇಲೆ ನಿಮ್ಗೆ 1 year ಒಂದ್ಸಲ ವ್ಯಾಕ್ಸಿನ್ ಇರುತ್ತೆ. ಹೌದಾ? ಸೊ ಡಿವರ್ಮಿಂಗ್ ಮಂತ್, 3 months once ಡಿವರ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಡಿವರ್ಮಿಂಗ್ ಅಂತಂದ್ರೆ ವ್ಯಾಕ್ಸಿನ್, ಡಿವರ್ಮಿಂಗ್ ಅಂದ್ರೆ ಅದು ಹುಳ ಔಷಧಿ. ಓಕೆ, ಔಷಧಿ. ಓಕೆ ಸರ್, ಹೇಳಿ ಈ ಮರಿ ಎಷ್ಟು? ಈ ಮರಿಗೆ ಒಂದು 60 days ಆಗಿದೆ. ಓಕೆ, ಅವನದೇ ಮರಿ ಒಂದು. ಮಾರ್ಕೋದ್ ಮರಿ. ಸೊ ಅವನು ಚೈನಾ ಇಂಪೋರ್ಟ್ ಅವನ ಮರಿ. ನೋಡಿ, 60 days ಈ ತರ ಆಗತ್ತೆ. ನಿಮಗೆ ಆಲ್ರೆಡಿ ಇದಕ್ಕೆ 2 vaccine ಆಗೋಗಿದೆ. ಪಪ್ಪಿ ಡಿಪಿ ಅಂತ ಒಂದು ವ್ಯಾಕ್ಸಿನ್ ಆಗತ್ತೆ, ಒಂದು ಫಸ್ಟ್ ವ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ ಆಗಿದೆ. ಸೊ ರೆಡಿ ಟು ಗೋ, ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳಂಗಿದ್ರೆ ಅವ್ರಿಗೆ ಕೊಡ್ತೀವಿ. ಓ ಸೂಪರ್. ಓಕೆ,
ಈ ಡಾಗ್ ಪ್ರೈಸಸ್ ಎಲ್ಲ ಎಷ್ಟಿಂದ ಇದೆ ಸರ್? ಸರ್, ನಮ್ದು ಡಾಗ್ ಪ್ರೈಸ್ ಬಂದ್ಬಿಟ್ಟು 20,000 ಇಂದ ಅಪ್ ಟು 80,000 ವರೆಗೂ 1 lakh ವರ್ಗೂ ಇದೆ. ಸೊ ಫಾದರ್ ಮದರ್ ಎರಡು ಇಂಪೋರ್ಟೆಡ್ ಆಗಿದ್ರೆ ಅದನ್ನ ಬಂದ್ಬಿಟ್ಟು ನಾವು 1 lakh ವರ್ಗೂ ಸೇಲ್ ಮಾಡ್ತೀವಿ. ಅಂದ್ರೆ ಎಕ್ಸ್ಪೆನ್ಸಿವ್ ಅಲ್ವಾ ಇಂಪೋರ್ಟೆಡ್ ಡಾಗ್ಸ್, ಅದಕ್ಕೆ ಅದು ಫಸ್ಟ್ ಜನರೇಷನ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸೆಕೆಂಡ್ ಜನರೇಷನ್ ಎಲ್ಲ ನಿಮ್ಗೆ ಕಡಿಮೆಗೆ ಸಿಗುತ್ತೆ, ಥರ್ಡ್ ಜನರೇಷನ್ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಒಂದೊಂದು 15,000 ಇದಾವೆ. ಸೊ ನಾವು ಆಲ್ಮೋಸ್ಟ್ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಅಂದ್ರೆ 15-20K ಇಂದ ಎಲ್ಲ ಸ್ಟಾರ್ಟ್. ಅದೇ ಎಲ್ಲರೂ ಒಂದೇ ರೇಟ್ ಕೊಟ್ಟು ತಗೊಳಕ್ ಆಗಲ್ವಲ್ಲ. ಕರೆಕ್ಟ್ ಕರೆಕ್ಟ್. ನಿಮ್ಮಲ್ಲಿ ಏನಂತಂದ್ರೆ ಊರಿನ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಹೌದು ಹೌದು, ತುಂಬಾ ಲುಕ್ಸ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ನೋಡಕ್ಕೆ ಒಂದು ಒರಿಜಿನಲ್ ಆಗಿ ನೀವು ಬೆಳೆಸ್ತಿರೋದು ಗೊತ್ತಾಗುತ್ತೆ. ಇದು ಕೊಟ್ಟು ನಾವು ಯಾವಾಗಂದ್ರೆ ಅವಾಗ ಬ್ರೀಡ್ ಮಾಡಲ್ಲ. ತಾಯಿ ಈಟಿಗೆ ಬಂದಾಗೆಲ್ಲ ಮೇಟ್ ಮಾಡ್ತಾರೆ, ಹೋಗಿ ಎಲ್ಲಂದ್ರೆ ಅಲ್ಲಿ ಮೇಟ್ ಮಾಡ್ತಾರೆ, ಅದೆಲ್ಲ ನಾವು ಮಾಡಲ್ಲ. ನಮ್ಮ ಹತ್ರ ಏನು ಮೇಲು ಫಿಮೇಲ್ ಇದ್ರೆ ಅದನ್ನ ಜೆನೆಟಿಕ್ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಬ್ರೀಡ್ ಮಾಡಲ್ಲ ನಾವು. ಸರಿ ಸರಿ ಸರ್, ಬ್ರದರ್ ಇದು ಹೇಳ್ತೀರಿ ಫುಡ್ಸ್ ಬಗ್ಗೆ. ಸೊ 50 days ತಗೋತಾರಲ್ಲ, ಸೊ ಆ ಟೈಮಲ್ಲಿ ಮನೆಗೆ ತಗೊಂಡು ಹೋಗ್ತಾರೆ. ಸೊ ಮನೆ ಊಟ ಲೈಕ್ ಕರ್ಡ್ ರೈಸ್ ಆತರ ಹೇಳ್ತಿದ್ದೀರಲ್ಲ, ಸೊ ಆತರ ಎಲ್ಲ ಹೇಗೆ? ಕರ್ಡ್ ರೈಸ್ ಇಲ್ಲ, ಅದೇ ರಾಯಲ್ ಕೆನನ್ ಅಂತ ಬರುತ್ತೆ, ನಾವು ಅದನ್ನೇ ಫೀಡ್ ಮಾಡ್ತೀವಿ. ಸರಿ. ಸೊ ರಾಯಲ್ ಕೆನನ್ ಮರಿಗೆ ತಾಯಿ ಜೊತೆ ತಾಯಿ ಮಿಲ್ಕ್ ಎಲ್ಲ ನಾವು ನಿಲ್ಸಿರ್ತೀವಿ, ರಾಯಲ್ ಕೆನನ್ ಮಾತ್ರ ಕೊಡ್ತೀವಿ. ಪರ್ಟಿಕ್ಯುಲರ್ ಡೇಸ್ ಗೆ ಅಂತ ಇರುತ್ತೆ. 3 months ವರ್ಗೂ ಮಾಡ್ಬೋದು, ಮತ್ತೆ ಮನೆ ಫುಡ್ ಮೇಂಟೈನ್ ಆಗುತ್ತೆ, ಮಾಡ್ಬೋದು. ಸರಿ ಸರಿ. ಅಟ್ಲೀಸ್ಟ್ ಡಾಗ್ ಫುಡ್ಗೆ ಡಾಗ್ ಫುಡ್ ಅಲ್ಲಿರೋ ಕಂಟೆಂಟ್ಸ್ ಇರುತ್ತೆ, ಕ್ಯಾಲ್ಸಿಯಂ ಮಲ್ಟಿವಿಟಮಿನ್ಸ್ ನಾವು ಸಪ್ರೇಟ್ ಆಗಿ ಕೊಡಲ್ಲ, ಡಾಗ್ ಫುಡ್ ಅಲ್ಲಿ ಎಲ್ಲ ಇರುತ್ತೆ. ಸೊ ಅದರಿಂದ ಅದಕ್ಕೆ ಇದಾಗುತ್ತೆ. ಸೂಪರ್ ಸೂಪರ್. ಸೊ ಅದನ್ನೆಲ್ಲ ನಿಮ್ಮ ಹತ್ರನೇ ಸಿಗತ್ತಾ ಅಥವಾ? ಇಲ್ಲ, ಪೆಟ್ ಶಾಪ್ ಅಲ್ಲಿ ನಾವು ಓನ್ಲಿ ಬ್ರೀಡಿಂಗ್ ಮಾಡ್ಕೊಳ್ತೀವಿ. ಇವಾಗ ಡಾಗ್ಸ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್ ನೀವು ಇಲ್ಲಿ? ಸೊ ನೋಡಿ, ನಮಗೆ ಅದೇ ಒಂದು 20 dogs ಇರೋದ್ರಿಂದ ನಾವು ಜಾಸ್ತಿ ಏನು ಬ್ರೀಡ್ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಪ್ಯಾಷನ್ಗೋಸ್ಕರನೇ ಇಟ್ಕೊಂಡಿದ್ದೀವಿ. ಸೊ ನಮ್ಮದು ಬೇರೆ ಬಿಸ್ನೆಸ್ ಇದೆ. ಸೊ ನಮ್ಮದು ಪೋಲ್ಟ್ರಿ ಎಲ್ಲ ಇರೋದು, ಇದು ಜಸ್ಟ್ ನನಗೆ ಇಷ್ಟ. ಸೊ ಅದರಿಂದನೂ ಪ್ಲಸ್ ಬೆಸ್ಟ್ ಕ್ವಾಲಿಟಿ ನಾಯಿನ ಬ್ರೀಡ್ ಮಾಡಿ ಕಸ್ಟಮರ್ಗೆ ಕೊಡಬೇಕು, ಆ ಥರನೂ ಇದೆ. ಸೊ ನೋಡಿ ಎಷ್ಟು ಸ್ಪೇಸ್, ಆರಾಮಾಗಿ ಸ್ಪೇಸ್ ಫುಲ್ಲಾಗಿ ಓಡಾಡ್ಕೊಂಡು ನೋಡಿ, ಅದರಲ್ಲೂ ಅಷ್ಟೇ ಸ್ಪೇಸ್ ಫುಲ್ಲಾಗಿ ಓಡಾಡ್ಕೊಂಡು ನಿಮಗೆ ನಾಯಿಗಳು. ನಾವು ಊಟ ಎಲ್ಲ ಮಾರ್ನಿಂಗ್, ಆಫ್ಟರ್ನೂನು, ಈವ್ನಿಂಗ್. ಮಾರ್ನಿಂಗ್ ಟೈಮ್ ಏನಿದೆ, ನಾವು ಬಂದ್ಬಿಟ್ಟು ರಾಯಲ್ ಕೆನನ್ನು ಪ್ಲಸ್ ಇದು ಫುಡ್ ಬರುತ್ತೆ, ಅದಕ್ಕಂತಾನೆ ಪೆಡಿಗ್ರಿ ಆ ಥರ ಫುಡ್ ಬರುತ್ತೆ, ಆ ಥರ ಫುಡ್ ಕೊಡ್ತೀವಿ. ಸೊ ಆಫ್ಟರ್ ನೈನ್ ಒಂದು ಟೈಮಲ್ಲಿ ಅದಕ್ಕೆ ಒಂದು ಕರ್ಡ್ ಆ ಥರ ಕೊಡ್ತೀವಿ. ನೈಟ್ ಟೈಮಲ್ಲೂ ಒಂದು ಫುಡ್ ಇರುತ್ತೆ, ನೈಟ್ ಟೈಮಲ್ಲೂ ಒಂದು ಫುಡ್ ಕೊಡ್ತೀವಿ. ನೈಟು ಎಲ್ಲ ಆದಮೇಲೆ ನಿಮಗೆ ಓಡಾಡೋಕ್ಕೆಲ್ಲ ಇಲ್ಲಿ ಜಾಗ ಬಿಡ್ತೀವಿ ನೋಡಿ, ಫ್ಲೇ ಫುಲ್ ಆಗಿ ಆರಾಮಾಗಿ ಆಟ ಆಡ್ಕೊಂಡು ಮರದ ಕೆಳಗಡೆ ಎಲ್ಲ ನೀಟಾಗಿರುತ್ತೆ. ಮ್ಯಾಟ್ ಎಲ್ಲ ಸಿಸ್ಟಮ್ ಮಾಡಿಸ್ಬಿಟ್ಟು ಏನು ನಿಮಗೆ ಕೆಳಗಡೆ ಮಲಗಿದ್ರೆ ಇದಾಗ್ದಿರಾ, ಈ ತರ ಸಿಸ್ಟಮ್ ಮಾಡಿ ಈ ತರ ಬಿಟ್ಟಿರ್ತೀವಿ. ಓಕೆ ಓಕೆ ಓಕೆ. ಸರಿ, ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರಿ, ಸೊ ದಟ್ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆಗಿದ್ರೆ ಖಂಡಿತ ತಗೋತಾರೆ. ನನ್ನ ಫೋನ್ ನಂಬರ್ 9030558518. ಓಕೆ ಸರ್, ನಿಮ್ಗೆ ಕಾಲ್ ಮಾಡಿದ್ರೆ ಈ ತರ ಎವ್ರಿಡೇ ಅವೈಲೇಬಲ್ ಇರುತ್ತಾ? ಯಾವಾಗ್ಲೂ ಇರ್ತೀವಿ, ಇಲ್ಲೇ ಇರ್ತೀವಿ ನಾವು ಜೆಪಿ ನಗರದಲ್ಲಿ ಇರೋದು. ಬಟ್ ನಮ್ಗೆ ನೋಡಿ 20 dogs ನೋಡ್ಕೊಳಕ್ಕೆ 4 ಹುಡುಗರು ಇದಾರೆ. ಓಕೆ. ಸೊ ಫೋನ್ ಮಾಡಿ ಅವ್ರಿಗೆ ಫೋಟೋ ವಿಡಿಯೋಸ್ ಎಲ್ಲ ಕಳಿಸ್ತೀವಿ ಆಮೇಲೆ. ಓಕೆ ಓಕೆ, ಸೂಪರ್ ಸೂಪರ್. ಸೊ ಗೈಸ್ ನೋಡಿರ್ತೀರ ವಿಡಿಯೋ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಈ ತರ ಡಾಗ್ ಲವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡಿ. ರಷ್ಯನ್, ಚೈನಾ ಅಂತ ಅಂದ್ಬಿಟ್ಟು ತುಂಬಾ ಬೇಸ್ಡ್ ಆಫ್ ಡಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಂಡ್ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಡಾಗ್ ಲವರ್ಸ್ ಖಂಡಿತ ಶೇರ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ, ಅವಾಗ ಏನಕ್ಕೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ. ಅಂಟಿ ದನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್ ಅಂಡ್ ಜಯಚಂದ್ರನ್ ಸರ್. ಅಂಡ್ ಇಷ್ಟೊಂದು ಬ್ಯೂಟಿಫುಲ್ ಡಾಗ್ಸ್, ಡೂ ವಾಟ್ ಯು ಲವ್. ಬಾಯ್.